ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಕಾರ್ತಿಕ ಪುರಾಣ 24ನೇ ಅಧ್ಯಾಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಅಂಬರೀಷನಿಗೆ ದೂರ್ವಾಸ ಮುನಿ ಕೊಟ್ಟ ಶಾಪದ ಬಗ್ಗೆ ತಿಳಿಸುತ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಿಂದಿನ ಎಪಿಸೋಡ್ನಲ್ಲಿ ಅಂಬರೀಷ ಏಕಾದಶಿ ವ್ರತ ಮುಗಿಸಿ ದ್ವಾದಶಿಯಂದು ಊಟ ಸೇವಿಸಲು ಹೋದಾಗ ದೂರ್ವಾಸ ಮುನಿಗಳು ಅತಿಥಿಯಾಗಿ ಅಲ್ಲಿಗೆ ಬರುತ್ತಾರೆ. ಅವರನ್ನು ಊಟಕ್ಕೆ ಆಹ್ವಾನಿಸುತ್ತಾನೆ ಅಂಬರೀಷ. ಸ್ನಾನ ಮಾಡಿ ಬರುವುದಾಗಿ ಹೇಳಿ ನದಿಗೆ ಹೋದಂಥ ದೂರ್ವಾಸ ಮುನಿ ಎಷ್ಟೊತ್ತಾದರೂ ಹಿಂದಿರುಗಿ ಬರುವುದಿಲ್ಲ. ಇತ್ತ ದ್ವಾದಶಿ ಸಮಯ ಮೀರಿ ಹೋಗುತ್ತಿತ್ತು. ದ್ವಾದಶಿ ದಾಟಿದ ಮೇಲೆ ತಿಂದರೆ ವಿಷ್ಣು ದ್ರೋಹಿಯಾಗುತ್ತಾನೆ, ಅತಿಥಿಯನ್ನು ಬಿಟ್ಟು ತಿಂದರೆ ಮಹಾಪಾಪಿಯಾಗುತ್ತಾನೆ. ಈ ವಿಷಯದ ಬಗ್ಗೆ ಏನು ಮಾಡುವುದು ಎಂದು ಪಂಡಿತರನ್ನು ಕೇಳುತ್ತಾನೆ ಅಂಬರೀಷ. ಇಲ್ಲಿಯವರೆಗೂ ಹಿಂದಿನ ಎಪಿಸೋಡ್ನಲ್ಲಿ ನೋಡಿದ್ವಿ. ಅಂಬರೀಷ ಕೇಳಿದಂಥ ಈ ಪ್ರಶ್ನೆಗೆ ಪಂಡಿತರು ಏನು ಹೇಳಿದರು ಎಂದು ಈ ಎಪಿಸೋಡ್ನಲ್ಲಿ ತಿಳಿಯೋಣ. ಅಂಬರೀಷ, ಪೂರ್ವಜನ್ಮದಲ್ಲಿ ನೀನು ಮಾಡಿರುವಂಥ ಪಾಪ ಸ್ವಲ್ಪ ಉಳಿದಿದ್ದರಿಂದ ಇಂದು ನಿನಗೆ ಈ ಪರಿಸ್ಥಿತಿ ಬಂತು. ನಿನ್ನ ಬುದ್ಧಿ ಉಪಯೋಗಿಸಿ ಚೆನ್ನಾಗಿ ಯೋಚಿಸಿ ನಿನಗೆ ಯಾವುದು ಅನುಕೂಲವೋ ಹಾಗೆಯೇ ಮಾಡು, ಇನ್ನು ನಾವು ಹೊರಡುತ್ತೀವಿ ಎಂದರು ಪಂಡಿತರು. ಅದಕ್ಕೆ ಅಂಬರೀಷ, ಓ ಪಂಡಿತೋತ್ತಮರೇ, ನನ್ನ ಅಭಿಪ್ರಾಯ ಕೂಡ ಒಂದು ಬಾರಿ ಕೇಳಿ ಹೋಗಿ. ದ್ವಾದಶಿ ನಿಷ್ಠೆಯನ್ನು ಬಿಡುವುದಕ್ಕಿಂತಲೂ ಬ್ರಾಹ್ಮಣನ ಶಾಪವೇನು ದೊಡ್ಡದಲ್ಲ. ಸ್ವಲ್ಪ ಜಲ ಸ್ವೀಕರಿಸುವುದರಿಂದ ಬ್ರಾಹ್ಮಣನನ್ನು ನಾನು ಅವಮಾನಿಸಿದಂತೆ ಆಗುವುದಿಲ್ಲ, ದ್ವಾದಶಿಯನ್ನು ಬಿಟ್ಟಂತೆಯೂ ಆಗುವುದಿಲ್ಲ. ಆಗ ದೂರ್ವಾಸ ಮುನಿ, ನನ್ನನ್ನು ಯಾವ ರೀತಿ ನಿಂದಿಸಲು ಸಾಧ್ಯ? ನಿಂದಿಸಲು ಆಗುವುದಿಲ್ಲ, ನನ್ನ ವ್ರತದ ಪುಣ್ಯಫಲ ಕೂಡ ನಶಿಸುವುದಿಲ್ಲ, ಹಾಗಾಗಿ ಸ್ವಲ್ಪ ಜಲವನ್ನು ಮಾತ್ರ ಸ್ವೀಕರಿಸುತ್ತೇನೆ ಎಂದು ಹೇಳಿ ಅವರ ಮುಂದೆಯೇ ಸ್ವಲ್ಪ ನೀರನ್ನು ತೀರ್ಥದಂತೆ ಕೈಯಲ್ಲಿ ತೆಗೆದುಕೊಂಡು ಕುಡಿದ. ಆ ಮರುಕ್ಷಣವೇ ದೂರ್ವಾಸ ಮುನಿ ಸ್ನಾನ ಜಪ ತಪಾದಿಗಳು ಮುಗಿಸಿಕೊಂಡು ಅಲ್ಲಿಗೆ ಬಂದರು. ಬಂದ ಕೂಡಲೇ ಮುನಿ ಮಹಾರುದ್ರಕಾರನಾಗಿ ಕಣ್ಣಿನಲ್ಲೇ ಬೆಂಕಿ ಚಿಮ್ಮುತ್ತಾ, ಏನೋ ಮದ ಹತ್ತಿದವನೇ, ನನ್ನನ್ನು ಊಟಕ್ಕೆ ಆಹ್ವಾನಿಸಿ ನಾನು ಬರುವ ಮುಂಚೆಯೇ ನೀನು ಹೇಗೆ ತಿಂದೆ? ಎಂತಹ ದುಷ್ಟ ನೀನು! ಎಷ್ಟೊಂದು ನಿರ್ಲಕ್ಷ ನಿನಗೆ! ಎಂತಹ ಧರ್ಮ ಪರಿತ್ಯಾಗಿ ನೀನು! ಅತಿಥಿಗೆ ಅನ್ನ ಹಾಕುತ್ತೀನಿ ಎಂದು ಆಸೆ ತೋರಿಸಿ ಅನ್ನ ಹಾಕದೆ ಅವನೇ ತಿಂದವನು ಮಲಭಕ್ಷ ಸೇವಿಸಿದಂತೆ ಲೆಕ್ಕ. ಅಂತಹ ಪಾಪಿ ಮರುಜನ್ಮದಲ್ಲಿ ಹುಳುವಾಗಿ ಹುಟ್ಟುತ್ತಾನೆ. ನೀನು ಊಟದ ಬದಲು ಜಲಪಾನವನ್ನು ಸ್ವೀಕರಿಸಿದೆ, ಅದು ಕೂಡ ಊಟಕ್ಕೆ ಸಮಾನವಾದುದೇ. ನೀನು ಅತಿಥಿಯನ್ನು ಬಿಟ್ಟು ತಿಂದ ಕಾರಣ ನೀನೊಬ್ಬ ನಂಬಿಕೆ ದ್ರೋಹಿಯಾಗುತ್ತೀಯೇ ವಿನಃ ಹರಿಭಕ್ತ ಹೇಗಾಗುತ್ತೀಯ? ಶ್ರೀಹರಿ ಎಂದೂ ಕೂಡ ಬ್ರಾಹ್ಮಣ ಅವಮಾನವನ್ನು ಸಹಿಸುವುದಿಲ್ಲ. ನಮ್ಮನ್ನು ಅವಮಾನಿಸಿದರೆ ಹರಿಯನ್ನು ಅವಮಾನಿಸಿದಂತೆ ಲೆಕ್ಕ. ನಿನ್ನಂಥ ಹರಿದ್ರೋಹಿ ಮತ್ತೊಬ್ಬನಿಲ್ಲ. ನೀನು ಮಹಾಭಕ್ತ ಎಂಬ ಗರ್ವ ನಿನಗೆ. ಆ ಗರ್ವದಿಂದಲೇ ನೀನು ನನ್ನನ್ನು ಊಟಕ್ಕೆ ಕರೆದು ಅವಮಾನಿಸಿ ನಿರ್ಲಕ್ಷ್ಯದಿಂದ ಜಲಪಾನ ಸ್ವೀಕರಿಸಿರುವೆ. ಅಂಬರೀಷ, ನೀನು ಯಾವ ರೀತಿ ಇಂತಹ ಪವಿತ್ರವಾದ ರಾಜಕುಟುಂಬದಲ್ಲಿ ಹುಟ್ಟಿದೆಯೋ, ನಿನ್ನಿಂದ ನಿನ್ನ ವಂಶವೇ ಇಂದು ಕಳಂಕವಾಯಿತು ಎಂದು ಕೋಪದಿಂದ ಬಾಯಿಗೆ ಬಂದಂತೆಲ್ಲ ಬೈದರು. ಅಂಬರೀಷ ಮುನಿಕೋಪಕ್ಕೆ ಗಡಗಡನೆ ನಡುಗುತ್ತಾ, ಮಹಾನುಭಾವ, ನಾನು ಧರ್ಮಹೀನನಾದೆ. ನನ್ನ ಅಜ್ಞಾನದಿಂದ ಈ ಕೆಲಸ ಮಾಡಿಬಿಟ್ಟೆ. ನನ್ನನ್ನು ಕಾಪಾಡಿ. ಬ್ರಾಹ್ಮಣರಿಗೆ ಶಾಂತಿಯೇ ಪ್ರಧಾನ ಗುಣ. ನೀವು ತಪಸ್ವಿಗಳು, ದಯೆ ದಾಕ್ಷಿಣ್ಯ ಹೊಂದಿರುವವರು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಅವರ ಕಾಲಿನ ಮೇಲೆ ಬಿದ್ದ. ದಯಾಶೂನ್ಯರಾದ ದೂರ್ವಾಸ ಮುನಿ ಅಂಬರೀಷನ ತಲೆಯನ್ನು ಅವರ ಎಡಗಾಲಿನಿಂದ ಒದ್ದು, ದೋಷಿಗೆ ಶಾಪ ಕೊಡದೇ ಇರಬಾರದು. ನೀನು ಮೊದಲ ಜನ್ಮದಲ್ಲಿ ಮೀನಿನಂತೆ, ಎರಡನೇ ಜನ್ಮದಲ್ಲಿ ಆಮೆಯಂತೆ, ಮೂರನೇ ಜನ್ಮದಲ್ಲಿ ಹಂದಿಯಂತೆ, ನಾಲ್ಕನೇ ಜನ್ಮದಲ್ಲಿ ಸಿಂಹದಂತೆ, ಐದನೇ ಜನ್ಮದಲ್ಲಿ ವಾಮನನಂತೆ, ಆರನೇ ಜನ್ಮದಲ್ಲಿ ಕ್ರೂರಿಯಾದ ಬ್ರಾಹ್ಮಣನಂತೆ, ಏಳನೇ ಜನ್ಮದಲ್ಲಿ ಮೂಢನಾದ ರಾಜನಂತೆ, ಎಂಟನೇ ಜನ್ಮದಲ್ಲಿ ರಾಜ್ಯವಾಗಲಿ ಸಿಂಹಾಸನವಾಗಲಿ ಇಲ್ಲದಿರುವ ರಾಜನಂತೆ, ಒಂಬತ್ತನೇ ಜನ್ಮದಲ್ಲಿ ಪಾಷಾಂಡ ಶೂನನಂತೆ,
ಹತ್ತನೇ ಜನ್ಮದಲ್ಲಿ ಕೆಟ್ಟ ಬುದ್ಧಿಯುಳ್ಳ ದಯೆಯಿಲ್ಲದ ಬ್ರಾಹ್ಮಣನಂತೆ ಹುಟ್ಟುತ್ತೀಯ ಎಂದು ಹಿಂದೆ ಮುಂದೆ ಯೋಚಿಸದೆ ಶಪಿಸಿದರು. ಇನ್ನೂ ಕೋಪ ಕಡಿಮೆಯಾಗದೆ ಮತ್ತೆ ಶಪಿಸುವುದಕ್ಕೆ ಸಿದ್ಧವಾಗುತ್ತಿರುವಾಗ ಶ್ರೀ ಮಹಾವಿಷ್ಣು ಬ್ರಾಹ್ಮಣ ಶಾಪ ವೃಥಾ ಆಗಬಾರದೆಂದು ಹಾಗೆ ಅವರ ಭಕ್ತನಿಗೆ ಯಾವುದೇ ಅಪಾಯ ಕಲಗದಿರಲಿ ಎಂದು ಅಂಬರೀಷನ ಹೃದಯದೊಳಗೆ ಪ್ರವೇಶಿಸಿ, ಮುನಿವರ್ಯ ಹಾಗೆಯೇ ಆಗಲಿ, ನಿಮ್ಮ ಶಾಪವನ್ನು ಅನುಭವಿಸುತ್ತೇನೆ ಎಂದು ಹೇಳಿದರು. ಆದರೆ ದೂರ್ವಾಸ ಇನ್ನೂ ಕೋಪ ಹೆಚ್ಚಿಸಿಕೊಂಡು ಶಪಿಸಲು ಮುಂದಾದಾಗ ಶ್ರೀಮನ್ನಾರಾಯಣ ಅವರ ಸುದರ್ಶನ ಚಕ್ರವನ್ನು ಅಡ್ಡ ನಿಲ್ಲಿಸಿದರು. ಆ ಸುದರ್ಶನ ಚಕ್ರ ಕೋಟಿ ಸೂರ್ಯರ ಪ್ರಕಾಶದೊಂದಿಗೆ ಅಗ್ನಿ ಜ್ವಾಲೆಯನ್ನು ಚಿಮ್ಮುತ್ತಾ ದೂರ್ವಾಸನ ಮೇಲೆ ಬೀಳಲು ಹೋಯಿತು. ಅಂತಹ ದೂರ್ವಾಸ ಮುನಿ ಆ ಚಕ್ರ ಅವರನ್ನು ಭಸ್ಮಗೊಳಿಸುತ್ತದೆ ಎಂದು ಪ್ರಾಣದ ಮೇಲೆ ಆಸೆ ಇಟ್ಟುಕೊಂಡು ಬದುಕಿದೆನೋ ಬಡಜೀವಿ ಎಂದು ಓಡಲು ಶುರು ಮಾಡಿದರು. ಮಹಾ ತೇಜಸ್ಸಿನಿಂದ ಚಕ್ರಾಯುಧ ದೂರ್ವಾಸರನ್ನು ಅಟ್ಟಿಸಿಕೊಂಡು ಹೋಗುತ್ತಿತ್ತು. ದೂರ್ವಾಸ ಮುನಿ ಅವರನ್ನು ಕಾಪಾಡಿ ಎಂದು ಭೂಲೋಕದಲ್ಲಿರುವ ಮಹಾಮುನಿಗಳನ್ನು, ದೇವಲೋಕಕ್ಕೆ ಹೋಗಿ ದೇವೇಂದ್ರನನ್ನು, ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನು, ಕೈಲಾಸಕ್ಕೆ ಹೋಗಿ ಪರಮೇಶ್ವರನನ್ನು ಎಷ್ಟೇ ಪ್ರಾರ್ಥಿಸಿದರೂ ಅವರು ಕೂಡ ಚಕ್ರಾಯುಧದಿಂದ ದೂರ್ವಾಸನನ್ನು ಕಾಪಾಡಲಾಗಲಿಲ್ಲ. ದೂರ್ವಾಸ ಮುನಿ ಚಕ್ರಾಯುಧದಿಂದ ತಪ್ಪಿಸಿಕೊಂಡರ ಅಥವಾ ಅದಕ್ಕೆ ಬಲಿಯಾದರ, ಅಂಬರೀಷ ಏನಾದ ಎಂದು ನಾಳಿನ ಎಪಿಸೋಡ್ನಲ್ಲಿ ನೋಡೋಣ. ಇಲ್ಲಿಗೆ ಕಾರ್ತಿಕ ಪುರಾಣ 24ನೇ ಅಧ್ಯಾಯ ಸಮಾಪ್ತಿ. ನಾಳೆ 25ನೇ ಅಧ್ಯಾಯದೊಂದಿಗೆ ಪುನಃ ಭೇಟಿಯಾಗೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪುರಾಣಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.